ಹೊಸಪೇಟೆ ತಾಲೂಕಿನ ಹಸಗೂಳಿ ಗ್ರಾಮದಲ್ಲಿ 5 ದಿನಗಳ ಭರ್ಜರಿ ಜಾತ್ರೆ ನಡೆಯುತ್ತೆ. ಈ ಜಾತ್ರೆಗೆ ಬರುತ್ತಾರೆ ಲಕ್ಷಾಂತರ ಜನ ಭಕ್ತರು ಆಗಮಿಸುತ್ತಾರೆ. ಇದರ ಜೊತೆಯಲ್ಲಿ ಸಾವಿರಾರು ಎತ್ತುಗಳ ಕಲರವ ಕಂಡುಬರುತ್ತದೆ. ಹುಲಿಗಣ ತಾಣವಾಗಿರುವ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಗುಂಡ್ಲುಪೇಟೆ ತಾಲೂಕಿನ ಹಸಗೂಳಿ ಗ್ರಾಮದಲ್ಲಿ ಸೋಮವಾರ ಮಂಗಳವಾರ ಬುಧವಾರ 3 ದಿನಗಳು ನಡೆಯುವ ಜಾತ್ರೆ ಮಂಗಳವಾರ ಅದ್ದೂರಿಯಿಂದ ನೆರವೇರಿತು. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಹಸಗೂಳಿ ಗ್ರಾಮದಿಂದ ಸೋಮವಾರ ಮಧ್ಯಾಹ್ನ ಪಾರ್ವತಾಂಬೆ ದೇವಿಯ ವಿಗ್ರಹವನ್ನ ಮೂಲ ಸ್ಥಳವಾದ 20 ಕಿಲೋಮೀಟರ್ ದೂರದ ಕಸಗಲಪುರ ಕಾಡಿನಲ್ಲಿ ನೆಲೆಸಿರುವ ಮೂಲ ಸ್ಥಳಕ್ಕೆ ಕೊಂಡೊಯ್ಯಲಾಯಿತು. ಸಾವಿರಾರು ಭಕ್ತರು ಗ್ರಾಮಸ್ಥರು ಸೋಮವಾರ ದೇವರನ್ನ ಗ್ರಾಮದಿಂದ ಬೀಳ್ಕೊಟ್ಟಿದ್ರು. ಮರುದಿನ ಮಂಗಳವಾರ ಬೆಳಗ್ಗೆ ಆಲತ್ತೂರು ಶೆಟ್ಟಹಳ್ಳಿ ಮೂಲಕ ದೇವರನ್ನ ಹೊತ್ತು ತಂದು ನಂತರ ಪಾರ್ವತಾಂಬೆ ಮಾರಮ್ಮ ತಾಯಿಯನ್ನ ಅಲಂಕಾರ ಮಾಡಿ ಹೂವಿನಿಂದ ಸಿಂಗಾರಗೊಂಡ ರಥದಲ್ಲಿ ಕೂರಿಸಿ ಛತ್ರಿ ಚಾಮರದ ಸಮೇತ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ರಥವನ್ನ ಎಳೆಯಲಾಯಿತು. ಮಂಗಳವಾರ ಮಧ್ಯಾಹ್ನ ರಾತ್ರಿ ಬುಧವಾರ ಬೆಳಗ್ಗೆ ದೇವರ ರಥದ ಮೆರವಣಿಗೆ ಅದ್ದೂರಿಯಾಗಿ ಜರುಗಿತು. ಹಸಗೂಳಿ ಗ್ರಾಮದ ಜಾತ್ರೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ದೊಡ್ಡ ಜಾತ್ರೆಯಾಗಿದ್ದು ಸುಮಾರು 1 ಲಕ್ಷದವರೆಗೆ ಭಕ್ತರು ಸೇರಿದ್ದು 50,000ಕ್ಕಿಂತ ಹೆಚ್ಚು ಜಾನುವಾರುಗಳು ಆಗಮಿಸುವೆ ಎಂದು ಅಂದಾಜು ಮಾಡಲಾಗಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪಾರ್ವತಾಂಬೆ ದರ್ಶನ ಪಡೆದರು.